ಅರಕಲಗೂಡು ಪಟ್ಟಣದ ಗ್ರಾಮ ದೇವತೆ ದೊಡ್ಡಮ್ಮ ದೇವತೆಯ ಹಬ್ಬ ಮತ್ತು ಜಾತ್ರೆಯನ್ನು ಮುಂದಿನ ಮೇ ಹಾಗೂ ಜೂನ್ ತಿಂಗಳಲ್ಲಿ ನಡೆಸಲಾಗುವುದು ಎಂದು ದೊಡ್ಡಮ್ಮ ಸೇವಾ ಸಮಿತಿ ಕಾರ್ಯದರ್ಶಿ ಶಶಿಕುಮಾರ್ ತಿಳಿಸಿದರು. ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವ ಹಬ್ಬ ಮತ್ತು ಜಾತ್ರೆಯನ್ನು 2021 ರಲ್ಲಿ ನಡೆಸಬೇಕಾಗಿತ್ತಾದರೂ ಕೋವಿಡ್ ಹಿನ್ನೆಲೆಯಲ್ಲಿ ಮುಂದೂಡಲಾಗಿತ್ತು. ಮಾರ್ಚ್ 10 ರಂದು ನಡೆದ ಸಭೆಯಲ್ಲಿ ಸಮಿತಿ ಸದಸ್ಯರು ಹಾಗೂ ಪ್ರಮುಖರ ಸಭೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಲು ನಿರ್ಧರಿಸಿ ದಿನಾಂಕ ನಿಗದಿಗೊಳಿಸಲಾಗಿದ್ದು ಮೇ 13 ಶುಕ್ರವಾರ ಬೆಳಗ್ಗೆ ಡಬ್ಬಿ ಕಟ್ಟುವುದು, ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ದೇವರ ಉತ್ಸವ ಹಾಗೂ ರಾತ್ರಿ ಬಂಡಿ ಹಬ್ಬ ನಡೆಯಲಿದೆ. ಮೇ 24 ಮಂಗಳವಾರ ಶಾಂತ ವೀರಮ್ಮ ಹಬ್ಬ ಹಾಗೂ ಹೊರಬೀಡು ನಡೆಯಲಿದೆ. ಜೂನ್ 3 ರಂದು ದೇವಾಲಯದಲ್ಲಿ ಚಂಡಿಕಾ ಹೋಮ ಹಾಗೂ ವಿವಿಧ ಪೂಜಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜೂನ್ 7 ರಂದು ದೊಡ್ಡಮ್ಮನ ಹಬ್ಬ ಮತ್ತು ಜಾತ್ರೆ ನಡೆಯುತ್ತದೆ ಎಂದು ತಿಳಿಸಿದರು. ಸಾಮಾನ್ಯವಾಗಿ ಊರಲ್ಲಿ ಚಿಕ್ಕಮ್ಮನ ಹಬ್ಬ ಆದರೆ ಸಾಮಾನ್ಯವಾಗಿ ಒಗ್ಗರಣೆಗೆ ಗಿರಣೆ ಹಾಕಿ ಅಡಿಗೆ ಮಾಡತಕ್ಕಂತದ್ದು ಸಂಪ್ರದಾಯ ಇಲ್ಲದೇ ಇರೋದ್ರಿಂದ ಎಲ್ಲರೂ ಊರಿಂದ ಹೊರಗಡೆ ಹೋಗಿ ಅಡಿಗೆ ಮಾಡ್ಕೊಂಡು ಅಲ್ಲಿ ಭೋಜನ ಮಾಡ್ಕೊಂಡು ಬರ್ತಾರೆ. ಚಿಕ್ಕಮ್ಮನವರಿಗೆ ತಳಿ ಕೊಡ್ತಕ್ಕಂತವರು ಅವತ್ತಿನ ದಿವಸ ತಳಿ ಕೊಡ್ತಾರೆ ಹೊರಗಡೆ. ವನಭೋಜನ ಅಂತ ದೇವಸ್ಥಾನದ ಹತ್ರ ದುರ್ಗಾ ಹೋಮ ಅದೆಲ್ಲ ಆಗ್ತದೆ. ಅದು ಮಾಮೂಲಾಗಿ ಅಭಿಷೇಕ ಅದು ಆಗುತ್ತದೆ, ಹೋಮ ಆಗ್ತದೆ. ಹೋಮ ಆದ್ಮೇಲೆ ಸಾಯ ಅಭಿಷೇಕ ಪೂಜೆ ಎಲ್ಲ ಆಗಿ ಪ್ರಸಾದ ವಿನಿಯೋಗ ಆಗುತ್ತೆ. ಬೆಳಗ್ಗೆ ದೊಡ್ಡಮ್ಮನವರ 7ನೇ ತಾರೀಕು ಬೆಳಗ್ಗೆ ದೇವಸ್ಥಾನದಿಂದ ಹೊಳೆ ಸ್ನಾನಕ್ಕೆ ಹೋಗುತ್ತೆ ದೇವರು. ದೇವರು ತಗೊಂಡು ಹೋಗಿ ಸಾಯಂಕಾಲ ಸಾಯಂಕಾಲ ಹೊಳೆಯಲ್ಲಿ ಇದನ್ನೆಲ್ಲ ಪ್ರೋಕ್ಷಣೆ ಮಾಡಿಸಿ ಸಂಪ್ರೋಕ್ಷಣೆ ಮಾಡ್ಕೊಂಡು ಹೊಳೆಯಲ್ಲಿ ದೇವಸ್ಥಾನ ದೇವರನ್ನೆಲ್ಲ ತೊಳೆದು ಸಂಪ್ರೋಕ್ಷಣೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಬರ್ತದೆ. ದೇವಸ್ಥಾನದಲ್ಲಿ ದೇವರನ್ನ ಸ್ಥಾಪನೆ ಮಾಡಿದ್ರೆ ಸಾಲಗೇರಿ ಒಳಗೆ ಇರ್ತಕ್ಕಂಥ ಎಲ್ಲಮ್ಮ ದೇವಸ್ಥಾನದ ಹತ್ರ ನಾವು ಭಂಡಾರ ಇಡಿದು ಭಂಡಾರದ ಆದಮೇಲೆ ಭಂಡಾರ ಹೊರಡಿಸ್ಕೊಂಡು ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಎಸ್ ರಾಮಸ್ವಾಮಿ, ಮುಖಂಡರಾದ ಚಿಕ್ಕ ಹೊನ್ನೇಗೌಡ, ರವಿಕುಮಾರ್, ಧರ್ಮಯ್ಯ, ಸತ್ಯನಾರಾಯಣ, ರಮೇಶ್, ಮಂಜುನಾಥ್, ಲೋಕೇಶ್ ಇದ್ದರು.